ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟ್ ಆಗಿ ಮಾಡುವಂತಹ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತೀನಿ. ರಾಗಿ ಓಟ್ಸ್ ದೋಸೆ. ತೂಕ ಇಳಿಸಿಕೊಳ್ಬೇಕು ಅಂತ ಇರೋರು, ಕಡಿಮೆ ಕ್ಯಾಲರಿ ಇರೋ ತಿಂಡಿ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ದೋಸೆ ಅಂತ ಹೇಳ್ಬೋದು. ಪಟಾಪಟ್ಟಾಗಿ ಮಾಡ್ಕೋಬೋದು. ಹುಳಿ ಬರಬೇಕು ಹಿಟ್ಟು, ಹಿಂದಿನ ದಿನನೇ ಮಾಡ್ಕೋಬೇಕು ಅಂತ ಏನು ಇಲ್ಲ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ನಷ್ಟು ಓಟ್ಸ್ ತಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ನಾನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಇಡೀ ರಾಗಿ ಇದ್ದರೆ ಹಿಂದಿನ ದಿನವೇ ನೀವು ಅದನ್ನು ನೆನೆಸಿ ಅದನ್ನು ಕೂಡ ತಗೋಬೋದು. ನಾನಿಲ್ಲಿ ರಾಗಿ ಹಿಟ್ಟನ್ನು ಇನ್ಸ್ಟಂಟ್ ಆಗಿ ರೆಸಿಪಿ ತೋರಿಸ್ತಾ ಇರೋದ್ರಿಂದ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಗರ್ಗರಿಯಾಗಿ ಬರಲು ರವಾವನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ರವಾ ಬೇಡ ಅಂತಂದರೆ ಅದನ್ನು ಬಿಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಹಿಟ್ಟಿಗೆ ಒಂದೇ ಸಲ ನೀರು ಹಾಕೋದು ಬೇಡ. ದೋಸೆ ಮಾಡೋದಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ, ಈ ರೀತಿಯ ಹಿಟ್ಟು ರೆಡಿಯಾದರೆ ಆಯಿತು. ಇಲ್ಲಿ ನೆನೆಸ್ಬೇಕು ಅಂತಿಲ್ಲ, ಅರ್ಧ ಗಂಟೆ ಬಿಡಬೇಕು ಅಂತಿಲ್ಲ. ನೀವು ರುಬ್ಬಿದ ತಕ್ಷಣ ಆಗಿಂದಾಗಲೇ ದೋಸೆಯನ್ನು ಮಾಡ್ಕೋಬೋದು. ಈಗ ತವಾವನ್ನು, ದೋಸೆ ತವಾವನ್ನು ಬಿಸಿ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ದೋಸೆಯನ್ನು ಮಾಡಬೇಕು. ತೆಳುವಾಗಿ ಬರುತ್ತೆ ದೋಸೆ ಹಾಕೋದಕ್ಕೆ. ಮುಚ್ಚಿ ಎರಡು ಕಡೆಯಲ್ಲೂ ಬೇಯಿಸಬೇಕು. ನಿಮಗೆ ಬೇಕು ಅನಿಸಿದ್ರೆ ಮೇಲಿನಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೋಬೋದು. ನಾನಿಲ್ಲಿ ಯಾವುದೇ ರೀತಿಯ ತುಪ್ಪ ಅಥವಾ ಎಣ್ಣೆಯನ್ನು ಉಪಯೋಗ ಮಾಡಿಲ್ಲ. ಆದರೂ ಕೂಡ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಕಡಿಮೆ ಕ್ಯಾಲರಿಯುಳ್ಳ, ಹೈ ಪ್ರೋಟೀನ್ ಅಂತ ಹೇಳ್ಬೋದು, ಹೈ ಪ್ರೋಟೀನ್ನ ದೋಸೆ. ಇದರನ್ನು ನಿಮಗಿಷ್ಟವಾದ ಚಟ್ನಿ ಜೊತೆಗೋ, ಬಾಜಿ ಜೊತೆಗೋ, ಚಟ್ನಿ ಪುಡಿ ಅಥವಾ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಪಟಾಪಟ್ಟಾಗಿ ಒಂದು ಬೆಳಗಿನ ತಿಂಡಿಯನ್ನು ಮಾಡ್ಕೋಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.